ವಿದ್ಯಾರ್ಥಿನಿಯೋರ್ವಳು ಸರಿಯಾಗಿ ಬಸ್ ಹತ್ತುವ ಮುನ್ನವೇ ಚಾಲಕ ವಾಹನ ಚಲಾಯಿಸಿದ ಪರಿಣಾಮ ವಿದ್ಯಾರ್ಥಿನಿ ಕೆಳಗೆ ಬಿದ್ದ ಘಟನೆ ಮೂಡುಬಿದ್ರಿಯ ವಿದ್ಯಾಗಿರಿಯಲ್ಲಿ ಜೂನ್ 30 ರಂದು ನಡೆದಿದೆ। ಮುಂದಿನ ಬಾಗಿಲಿನ ಮೂಲಕ ವಿದ್ಯಾರ್ಥಿನಿ ಬಸ್ ಹತ್ತಿದ್ದು ಅವಳು ತನ್ನ ಎರಡೂ ಕಾಲನ್ನ ಫುಟ್ಬೋರ್ಡ್ ನಲ್ಲಿ ಇಡುವ ಮೊದಲೇ ಚಾಲಕ ಬಸ್ ಅನ್ನು ಆತುರಾತುರವಾಗಿ ಚಲಾಯಿಸಿದ್ದಾನೆ। ಈ ವೇಳೆ ಆಯ ತಪ್ಪಿದ ವಿದ್ಯಾರ್ಥಿನಿ ಬಸ್ಸಿನಿಂದ ಕೆಳಗೆ ಉರುಳಿ ರಸ್ತೆಗೆ ಬಿದ್ದಿದ್ದಾಳೆ। ಬಸ್ಸಿನ ಹಿಂಬದಿಯ ಟೈರ್ ಆಕೆಯ ಮೇಲೆ ಹರಿಯುವುದಕ್ಕಿಂತ ಸ್ವಲ್ಪದರಲ್ಲೇ ತಪ್ಪಿದೆ। ಹೀಗಾಗಿ ಆಕೆ ಸಾವಿನ ದವಡೆಯಿಂದ ಅದೃಷ್ಟವಶಾತ್ ಪಾರಾಗಿದ್ದಾಳೆ। ವಿದ್ಯಾರ್ಥಿನಿ ಕಾಲೇಜು ಮುಗಿಸಿ ಖಾಸಗಿ ಬಸ್ನಲ್ಲಿ ಮನೆಗೆ ತೆರಳುವ ವೇಳೆ ಈ ಘಟನೆ ಸಂಭವಿಸಿದೆ। ವಿದ್ಯಾರ್ಥಿನಿ ಬಸ್ಸಿನಿಂದ ಉರುಳಿ ಬಿದ್ದಿರುವ ಹಾಗೂ ಚಲಿಸುತ್ತಿದ್ದ ಬಸ್ಸಿನ ಹಿಂಬದಿಯ ಚಕ್ರದಿಂದ ಪಾರಾಗಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ। ಖಾಸಗಿ ಬಸ್ಸಿನ ನಿರ್ವಾಹಕನ ಬೇಜವಾಬ್ದಾರಿತನವೇ ಈ ಘಟನೆಗೆ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಈ ಪರಿಸರದಲ್ಲಿ ಓಡಾಡುವ ಬಹುತೇಕ ಬಸ್ಸು ಚಾಲಕರು ಹಾಗೂ ನಿರ್ವಾಹಕರು ಬಸ್ಸು ಹತ್ತಲು ಹಾಗೂ ಇಳಿಯಲು ಸಾಕಷ್ಟು ಸಮಯ ಕೊಡುವುದಿಲ್ಲ। ಸಮಯ ಉಳಿಸಿ ಹೆಚ್ಚು ಟ್ರಿಪ್ ಮಾಡುವ ಉದ್ದೇಶದಿಂದ ಹೀಗೆ ಆತುರಾತುರವಾಗಿ ವಾಹನ ಚಲಾಯಿಸುತ್ತಾರೆ। ಈ ಮೂಲಕ ಪ್ರಯಾಣಿಕರ ಜೀವನದ ಜೊತೆ ಚಲ್ಲಾಟವಾಡುತ್ತಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ।